ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ಟಫ್ಡ್ ಆಲೂ ಜುಕಿನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಥರ ಒಂದು ಜುಕಿನಿ ಕಾಯಿ ತೊಗೊಳ್ಳಿ. ಇದನ್ನು ಮಧ್ಯದಲ್ಲಿ ಈ ರೀತಿ ಎರಡು ಪೀಸ್ ಕಟ್ ಮಾಡಿಟ್ಕೊಳ್ಳೋಣ. ಕಟ್ ಮಾಡಿಟ್ಕೊಂಡ್ಮೇಲೆ ಇದರೊಳಗಡೆ ಇದೆಯಲ್ಲ ಪಲ್ಪ್, ಅದನ್ನೆಲ್ಲ ತೆಗೆಯೋಣ. ಈ ರೀತಿಯಾಗಿ ತೆಗಿತಾ ಇದ್ದೀನಿ ಪಲ್ಪ್ನೆಲ್ಲ. ನೋಡಿ ಈ ರೀತಿಯಾಗಿ ತೆಗೆದಿಟ್ಕೊಳ್ಳಿ. ಎರಡನ್ನೂ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊತಾ ಇದ್ದೀನಿ. ಎಣ್ಣೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳೋಣ. ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ನಾವು ತೆಗೆದಿಟ್ಕೊಂಡಿರೋಲ್ಲ ಜುಕ್ಕಿನಿ ಅಥವಾ ಚೀನಿಕಾಯಿದು ಪಲ್ಪ್ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕೋಣ. ಈಗ ಇದಕ್ಕೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ, ಇದನ್ನು ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನ ನಿಮ್ಗೆ ಎಷ್ಟು ಬೇಕೋ ಇದು ಅಷ್ಟು ಹಾಕ್ಕೊಬೋದು. ಈಗ ಇನ್ನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಈಗ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ, ಒಂದು ಸ್ಪೂನ್ ಗರಂ ಮಸಾಲ ಪೌಡರ್, ಅರ್ಧ ಸ್ಪೂನ್ ಅರಿಶಿನ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಬೇಯಿಸಿಟ್ಟಿರೋಂತಹ ಆಲೂಗಡ್ಡೆ, ಆಲೂಗಡ್ಡೆನೇ ಇದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಟ್ಕೊಂಡಿರುವಂತಹ ಕ್ಯಾರೆಟ್ ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ನಾನು ಒಂದು ಕ್ಯಾರೆಟ್ ಹಾಕೊತಾ ಇದ್ದೀನಿ. ಈಗ ನೋಡಿ ಸ್ಟಫಿಂಗ್ ಇದು ರೆಡಿ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಈ ರೀತಿ ಮಾಡ್ಕೊಂಡಿರೋ ಜುಕ್ಕಿನಿ ಇದನ್ನು ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈ ರೀತಿ ಕ್ಲೋಸ್ ಮಾಡಿಟ್ಕೊಂಡು ನೋಡಿ, ಈ ರೀತಿ ಎರಡೂ ಕಡೆನೂ ಈ ರೀತಿ ಬೇಯಿಸ್ಕೊಡಿ. ನೋಡಿ ಈ ರೀತಿ ಬೆಂದಿದೆ. ಈಗ ಇದರಲ್ಲಿ ಸಿಮ್ ಚಿಕ್ಕದಾಗಿ ಮಾಡಿ ಸ್ಟಫ್ ಮಾಡ್ಕೊಳ್ಳೋಣ. ಈಗ ಇದು ಮಾಡಿಟ್ಕೊಂಡಿದ್ದೀನಲ್ಲ ಸ್ಟಫಿಂಗು,
ಏನ ಇದಕ್ಕೆ ಹಾಕೋಣ, ನೀವಿದು ಓವನ್ ಅಲ್ಲಿ ಬೇಕಾದ್ರೂ ಮಾಡ್ಕೊಬಹುದು. ಈ ರೀತಿ ಸ್ಟಫ್ ಮಾಡ್ಕೊಳ್ಳಿ. ಈಗ ನಾನು ಚೀಸ್ ಹಾಕ್ತಾ ಇದ್ದೀನಿ. ಚೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಚೀಸ್ ಹಾಕ್ತಾ ಇದ್ದೀನಿ. ಹಾಕೊಂಡು ಈಗ ವಿಸಿಲ್ ಮುಚ್ಚುತ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನೋಡಿ, ಈಗ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಈಗ ತೆಗೆದುಕೊಳ್ಳೋಣ. ನೋಡಿ ಈ ರೀತಿ ರೆಡಿಯಾಗಿದೆ. ಚಾಕು ತಗೊಂಡು ಕಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.